ನಮಸ್ತೆ ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಟಿ ಪಿ ಅಶೋಕ್ ಸರ್ ಅವರು ಇದ್ದಾರೆ. ಅವರು ತುಂಬ ಪುಸ್ತಕಗಳನ್ನೆಲ್ಲ ಲಿಟ್ರೇಚರ್ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಸೊ ಸರ್, ನಿಮ್ಮದು ಫಸ್ಟ್ ಪುಸ್ತಕ ಯಾವುದಂತ ಹೇಳ್ಬೋದು? 1979 ನವ್ಯ ಕಾದಂಬರಿಯ ಪ್ರೇರಣೆಗಳು ಅನ್ನುವ ಒಂದು ಪುಸ್ತಕವನ್ನು ನಾನು ಪ್ರಕಟ ಮಾಡಿದೆ. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಒಂದು 35 ಪುಸ್ತಕಗಳನ್ನು ಬರೆದಿದ್ದೇನೆ. ನನ್ನ ಈಚಿನ ಒಂದೆರಡು ಪುಸ್ತಕಗಳು ಅಂದರೆ ಕಥನ ಭಾರತಿ ಅಂತ, ಅದು ಪ್ರಸಿದ್ಧ ಭಾರತೀಯ ಲೇಖಕರನ್ನ ಕುರಿತ ಸುಮಾರು ಒಂದು 20 ಲೇಖನಗಳ ಸಂಗ್ರಹ. ಅದಕ್ಕೆ ಕಳೆದ ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಹಾಗೆಯೇ ಆ ಪುಸ್ತಕದ ನಂತರ ಕೃತಿ ಜಗತ್ತು ಅಂತ, ಅದು ವಿಶ್ವ ಸಾಹಿತ್ಯವನ್ನು ಕುರಿತ ಒಂದು 20-25 ಲೇಖನಗಳ ಸಂಗ್ರಹ. ಅವೆರಡು ನಂದು ಈಚಿನ ಪುಸ್ತಕ. ಸೊ ಸರ್, ನೀವು ಇವತ್ತು ಮಿಲಾಪ್ ಫೆಸ್ಟ್ಗೆ ಬಂದಿದ್ದೀರಿ, ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಹಾಂ, ಮಿಲಾಪ್ ತುಂಬ ಒಳ್ಳೆಯ ಒಂದು ಪ್ರಯೋಗ. ಅದು ಈಗ ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಥರದ ಕೆಲವು ಪ್ರಯೋಗಗಳು ಆಗ್ತಾ ಇದೆ. ಉದಾಹರಣೆಗೆ 1979 ಹೆಗ್ಗೋಡಿನ ನೀನಾಸಂನಲ್ಲಿ ಚಲನಚಿತ್ರ ಸಹೃದಯತ ಶಿಬಿರ, ಮತ್ತು ಈಗ ಅದು ಅದರ ವಿಸ್ತರಣೆಯಾಗಿ ಸಂಸ್ಕೃತಿ ಶಿಬಿರ ಅಂತ ನಡೀತಾ ಇದೆ. ಒಂದು ವಾರ ಎಲ್ಲ ಕಲಾ ಪ್ರಕಾರಗಳ ಬಗ್ಗೆ ಚರ್ಚೆ, ವ್ಯಾಖ್ಯಾನ, ಆಮೇಲೆ ಪ್ರಾತ್ಯಕ್ಷಿಕೆಗಳು ಇದೆಲ್ಲ ನಡೀತಾ ಇರುತ್ತೆ. ಹಾಗೆ ಕಳೆದ ಒಂದು 5-6 ವರ್ಷಗಳಿಂದ ಧಾರವಾಡದಲ್ಲಿ ಧಾರವಾಡ ಸಾಹಿತ್ಯ ಸಂಭ್ರಮ ಅಂತ 3 ದಿನ ನಡೀತಾ ಇದೆ. ಅದೇ ರೀತಿ ಮಣಿಪಾಲ್ನಲ್ಲಿ ಮಿಲಾಪ್ ಅಂತ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಅದು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಈ ಥರದ ಚಟುವಟಿಕೆಗಳು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಆಗಬೇಕು. ಆ ಮುಖಾಂತರ ಈ ನಾಡಿನ ಮತ್ತು ದೇಶದ ಬೇರೆ ಬೇರೆ ವಿದ್ವಾಂಸರು, ವಿಮರ್ಶಕರು, ಕಲಾವಿದರು ಪರಸ್ಪರ ಭೇಟಿಯಾಗುವ ಹಾಗೆ ಮಾಡಬೇಕು, ಮತ್ತು ಸ್ಥಳೀಯರಿಗೆ ತಾವು ಇದ್ದ ಸ್ಥಳದಲ್ಲೇ ದೊಡ್ಡ ದೊಡ್ಡ ಲೇಖಕರನ್ನ, ರಂಗಕರ್ಮಿಗಳನ್ನು, ಚಲನಚಿತ್ರ ನಿರ್ಮಾಪಕರನ್ನು, ಸಂಗೀತಗಾರರನ್ನು ನೋಡಿ ಕೇಳಿ ಅವ್ರ ಜೊತೆಗೆ ಚರ್ಚೆ ಮಾಡುವ ಒಂದು ಅವಕಾಶ ದೊರೆಯಬೇಕು. ಆ ಥರದ ಒಂದು ಅವಕಾಶವನ್ನು ಮಣಿಪಾಲ ವಿಶ್ವವಿದ್ಯಾನಿಲಯ ಹೋದ ವರ್ಷದಿಂದ ಪ್ರಾರಂಭ ಮಾಡಿದೆ. ನನಗೆ ಗೊತ್ತಿರುವ ಹಾಗೆ ಇಂಡಿಯಾ ದೇಶದ ಯಾವ ವಿಶ್ವವಿದ್ಯಾನಿಲಯ ಕೂಡ ಈ ಥರದ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ. ಅದು ಒಂದು ವಿಶಿಷ್ಟ, ಅದು ಏಕೆಂದರೆ ಇಲ್ಲಿ ಈಗ ಮೆಡಿಕಲ್ಲು, ಎಂಜಿನಿಯರಿಂಗು, ಜರ್ನಲಿಸಮ್, ಕಮ್ಯುನಿಕೇಷನ್ನು, ಫಿಲಾಸಫಿ, ಹೀಗೆ ಬೇರೆ ಬೇರೆ ಬೌದ್ಧಿಕ ವಿಷಯಗಳ ಅಧ್ಯಯನ ಮಾಡ್ತಕ್ಕಂಥ ಸಂಸ್ಥೆಗಳೆಲ್ಲ ಇದೆ. ಈ ಥರದ ಒಂದು ಆವರಣದಲ್ಲಿ ಕಲೆ, ಕಲಾವಿದರು ಇವ್ರಿಗೂ ಒಂದು ಅವಕಾಶವನ್ನು ಮಾಡಿಕೊಡೋದಿದೆಯಲ್ಲ, ಇದು ನಿಜವಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಆಗಬೇಕಾದಂತಹ ಕೆಲಸ. ಹಾಗಾಗಿ ನನಗೆ ಈ ಮಿಲಾಪ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸಂತೋಷ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬಿ ಅ ಪಾರ್ಟ್ ಆಫ್ ದಿಸ್ ಇವೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.